ಹಸ್ನೇತ್ರ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಮಲ್ಲ ಸರ್ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದೂರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಫೈನಲಿ 5 ವರ್ಷಗಳಾದಮೇಲೆ ಉಪೇಂದ್ರ ಅವರು ತಮ್ಮ ನೆಕ್ಸ್ಟ್ ಡೈರೆಕ್ಷನ್ ಫಿಲ್ಮ್ ಸಿನಿಮಾನ ಅನೌನ್ಸ್ ಮಾಡಿದ್ದಾರೆ. ರೀಸೆಂಟಾಗಿ ಗೊತ್ತಿರ್ಬೋದು, ಅವರು ಆಲ್ರೆಡಿ ಹೇಳಿದರು ಒಂದು ರೀಸೆಂಟಾಗಿ ಅನೌನ್ಸ್ ಮಾಡ್ತೀನಿ ಹಾಗೆ ಅಂದರೆ 10ನೇ ತಾರೀಕು ಮಾಡ್ತೀನಿ ಅಂತ ಹೇಳಿದರು. ಬಟ್ ಆದರೆ ಇವತ್ತು 11ನೇ ತಾರೀಕು ಅವರು ಅನೌನ್ಸ್ ಮಾಡಿದ್ದಾರೆ. ಸುಮಾರು ಅವ್ರ ಬರ್ಡೇ ಟೈಮಲ್ಲೆಲ್ಲ ಕೆಲವೊಂದು ಅಂದರೆ ಟೈಟಲ್ಗಳನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಲೀಕ್ ಆಗಿದ್ವು, ಅದು ಯು ಮತ್ತು ಐ ಆ ಥರದ್ದೆಲ್ಲನೂ ಲೀಕ್ ಆಗಿದ್ವು. ಬಟ್ ಆದರೂ ಕೂಡ ಆ ಒಂದು ಟೈಟಲ್ ಇಟ್ಕೊಂಡೇ ಸಿನಿಮಾ ಮಾಡ್ತಾರಾ ಅಥವಾ ಬೇರೆ ಏನಾದರೂ ಅನೌನ್ಸ್ ಮಾಡ್ತಾರೆ ಅಂತ ಅಂದರೆ, ಬಟ್ ಆದರೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರಲಿಲ್ಲ ಅವರ ಒಂದು ಸಿನಿಮಾ ಯಾವುದು ಅಂತ. ಅದು ಕೆಲವೊಂದು ಲೀಕ್ಸ್ಗಳಾಗಿರ್ಬೋದು, ಮತ್ತು ಅವರು ಕೇಕ್ ಕಟ್ ಮಾಡೋ ಟೈಮಲ್ಲಿ ಅದೇ ಒಂದು ಆ ರೀತಿಯ ಒಂದು ಕೇಕ್ ಎಲ್ಲ ಕಟ್ಟಾದಮೇಲೆ ಸುಮಾರು ಜನ ಅದು ಯು ಐನ ಅಥವಾ ಉಪ್ಪಿತ್ರಿನ ಈ ಥರದ್ದೆಲ್ಲನೂ ಒಂದು ಮಾತುಗಳೆಲ್ಲ ಕೇಳ್ಬಂತು. ಬಟ್ ಆದರೆ ಇವತ್ತೊಂದು ಅಫಿಷಿಯಲ್ ಆಗಿ ಅವರ ಒಂದು ಅಫಿಷಿಯಲ್ ಹ್ಯಾಂಡಲಲ್ಲೇ ರಿಲೀಸ್ ಮಾಡಿದ್ದಾರೆ, ವಿತ್ ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ. ಅವಾಗ ಅಂದ್ಕೊಂಡ್ವಿ ಒಂದು ಯು ಐ ಅದೆಲ್ಲ ನಾಮ ಈ ಥರದ್ದೆಲ್ಲ ಥಿಂಕ್ ಮಾಡಿದ್ದಾದಮೇಲೆ ಇದೊಂದು ಏನೋ ಅಂದರೆ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು, ಓಟು ಮತ್ತು ನೀನು ನಾನು ಅಂದರೆ ಇವಾಗ ನನಗೆ ಗೊತ್ತಿರ್ಬೋದು ನಿಮಗೆ ಉಪೇಂದ್ರನಲ್ಲಿ ನಾನು ಅನ್ನೋದಿತ್ತು, ಉಪ್ಪಿಟ್ಟುನಲ್ಲಿ ನೀನು ಅನ್ನೋದಿತ್ತು. ಇದೆಲ್ಲರೂ ಮಿಕ್ಸ್ ಮಾಡಿ ಮತ್ತೊಂದು ಸಿನಿಮಾ ಮಾಡ್ತಾರೆ ಉಪ್ಪಿತ್ರಿ ಅಂತ ಎಲ್ಲ ಸುಮಾರು ಜನ ಅಂದ್ಕೊಂಡಿದ್ವಿ. ಬಟ್ ಆದರೆ ಇವತ್ತು ಬಿಟ್ಟಿರುವಂಥ ಒಂದು ಪೋಸ್ಟರಲ್ಲಿ ನೋಡಿದ್ರೆ ಆ ಒಂದು ಇದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ. ಖಂಡಿತ ನೀವು ನೋಡಿರ್ತಾರೆ ಅನ್ಕೊತೀನಿ. ನಿಜವಾಗ್ಲೂ ಪೋಸ್ಟರ್ ನೋಡಿದ್ರೆ ಒಂಥರ ವಿಚಿತ್ರವಾಗಿ ಒಳ್ಳೆ ಮಾನಸಿಕ ಥರ ಇದೆ, ಮಾನಸಿಕವಾಗಿರೋಂಥರ ಆ ಥರದ್ದೊಂದು ಪೋಸ್ಟರ್ ಕಾಣಿಸ್ತಿದೆ. ಅದೇ ಒಂದು ಪೋಸ್ಟರ್ನ ಇವತ್ತೊಂದು ಬ್ರೇಕ್ ಡೌನ್ ಆದ್ರೆ ಅಂದ್ಕೊಳ್ಳಿ ಅಥವಾ ಅನಾಲಿಸ್ ಆಧಾರ ಅಂದ್ಕೊಳ್ಳಿಲ್ಲ ಅಥವಾ ನನ್ನ ಅನಿಸಿಕೆ ಆದ್ರೆ ಅಂತ ಅಂದ್ಕೊಳ್ಳಿ, ಈ ಒಂದು ಈ ಚಿತ್ರಕ್ಕೆ ಏನಂತ ಹೆಸರಿರ್ಬೇಕು ಅಂತಲೇ ಗೊತ್ತಿಲ್ಲ ನನಗೆ. ನಿಮಗೆ ಇದೊಂದು ಸಿಂಬಲ್ ಇದೆ ಅಷ್ಟೇ. ಈ ಸಿಂಬಲ್ ಯಾವುದು ಅಂತಂದರೆ ನೀವು ಮೊದಲೇ ಹೇಳ್ದಂಗೆ ಅದು ಯು ಐ ಅಂದರೆ ಉಪ್ಪಿತ್ರಿ ಈ ಥರದ್ದು ಯಾವುದು ಸಿಂಬಲ್ ನಂಗೆ ಅನ್ನಿಸ್ತಾ ಇದೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ಕುದುರೆ ಲಾಳ ಏನು ಬರುತ್ತಲ್ವ ಅದೇ ಒಂದು ಸಿಂಬಲ್ನ ಇದರಲ್ಲಿ ಇಟ್ಕೊಂಡು ಸೆಂಟ್ರಲ್ ಒಂದು ನಾಮ ಥರ ಅದು ಫುಲ್ ಬೆಂಕಿ ಇರೋ ಥರದಲ್ಲಿ ಕಾಣಿಸ್ತಿದೆ. ಅದಾದಮೇಲೆ ಈ ಒಂದು ಪೋಸ್ಟರ್ ನೋಡ್ತಾ ಇದ್ದರೆ ಇದು ಯಾವ ರೀತಿಯ ಒಂದು ಸಬ್ಜೆಕ್ಟ್ ಇರ್ಬೋದು, ಸ್ಟೋರಿ ಇರ್ಬೋದು ಅಂತ ನಿಮ್ಗೆ ಗೊತ್ತ. ಮೇಲೆ ಒಂದು ರೆಡ್ ಕಲರಲ್ಲಿ ಕೆಲವೊಂದು ಲೆಟರ್ಸ್ ಕೂಡ ಬರೆದಿರೋದು ಏನಿದೆ ಅಂತಂದರೆ ಒಂದು ಅಂದರೆ 7 ಭಾಷೆಯಲ್ಲಿ ಇದು ಈ ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ನಿಮ್ಗೆ ಪ್ಯಾನ್ ಇಂಡಿಯಾ ಇದೆ. ಬಟ್ ಅದೇ 7 ಭಾಷೆಯಲ್ಲಿ ಸಿನಿಮಾ ರಿಲೀಸ್ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಎಲ್ಲ ಭಾಷೆಯಲ್ಲೂ ಕೂಡ ಒಂದೊಂದು ವರ್ಡ್ನ ತೊಗೊಂಡಿದ್ದಾರೆ. ಅದು ಏನು ಕನ್ನಡಕ್ಕೆ ನೋಡೋಕೆ ಹೋದರೆ ಅದು ಏನಿದೆ ಅಂತಂದರೆ ಇವನು ಯಾವಾಗ ಬರ್ತಾನೋ ಗೊತ್ತಿಲ್ಲ, ಆದರೆ ಖಂಡಿತವಾಗ್ಲೂ ಬಂದೇ ಬರ್ತಾನೆ ಅನ್ನೋ ಒಂದು ಅದರಲ್ಲಿ ಬರ್ತಿದ್ದಾನೆ. ಕನ್ನಡದಲ್ಲಿ ಅನುವಾದ ಮಾಡೋಕೆ ಹೋದರೆ ಖಂಡಿತ 7 ಭಾಷೆಯಲ್ಲಿ ಬರ್ತಿರೋದ್ರಿಂದ ಅದೆಲ್ಲ ಒಂದು ವರ್ಡ್ನ ಯೂಸ್ ಮಾಡಿ ಒಂದು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಆದರೆ ಈ ಒಂದು ಕತೆ ಬಗ್ಗೆ ಮಾತಾಡ್ತಾದ್ರೆ ನಿಮ್ಗೆ ಗೊತ್ತಿರ್ಬೋದು ಕುದುರೆ ಎಲ್ಲ ತೋರಿಸಿದ್ರಿಂದ ಇದನ್ನ ಒಂದು ಫಸ್ಟ್ ನೋಡಿದ್ರೆ ಏನನ್ಸುತ್ತಂದರೆ ಕಲ್ಕಿ ಅವತ ಏನಾದರೂ ಸ್ಟೋರಿ ಇರ್ಬೋದಾ ಅಂತ. ನಿಮಗೆ ಡೌಟ್ ಆಗ್ಬೋದು ಏನಂದರೆ ಕಲ್ಕಿ ಅಂದರೆ ಏನು ಅಂತ. ವಿಷ್ಣುವಿನ ಒಂದು 10 ದಶಾವತಾರ ಅಂತ ಏನು ಹೇಳ್ತೀವಿ, ಆ ಒಂದು 10 ಅವತಾರಗಳಲ್ಲಿ 10ನೇ ಅವತಾರ ಏನಿದೆ ದಶಾವತಾರ ಇದೆ ಅಂತ ನಮ್ಮ ಹಿಂದೂ ಪುರಾಣಗಳಲ್ಲಿ ಮತ್ತು ಗ್ರಂಥಗಳಲ್ಲೆಲ್ಲ ಆಲ್ರೆಡಿ ಹೇಳಿದ್ದಾರೆ, ತೋರಿಸಿದ್ದಾರೆ. ಬಟ್ ಆದರೆ ಮೊದಲ ಒಂದು 9 ಅವತಾರಗಳು ಆಲ್ರೆಡಿ ಇವಾಗ ಮುಗಿದೋಗಿದ್ದಾವೆ. ಇನ್ನು ಉಳಿದಿರೋದಂದರೆ ಅಂದರೆ ದಶಾವತಾರದಲ್ಲಿ ಕಲ್ಕಿ ಅವತಾರ ಮಾತ್ರ ಇನ್ನು ಉಳಿದಿರೋದು. ಆ ಒಂದು ಕಲ್ಕಿ ಅವತಾರದಲ್ಲಿ ಅದ್ರ ಮೇಲೆ ಒಂದು ಸ್ಟೋರಿ ಏನಾದರೂ ಇರ್ಬೋದು ಅಂತ. ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ 4 ಯುಗ ಆಲ್ರೆಡಿ ಇವಾಗ ಆಗಿದ್ದಾವೆ. ಒಂದು ಸತ್ಯಯುಗ, ಮತ್ತು ತ್ರೇತಾಯುಗ, ಮತ್ತು ದ್ವಾಪರಯುಗ, ಕಲಿಯುಗ. ಇವು ನಡೀತಿರೋದು ಕಲಿಯುಗ ಅಲ್ವಾ. ಒಂದೊಂದು ಯುಗಗಳಲ್ಲೂ ಈ ಏನತ್ತೆ ಅನಾಚಾರ, ಅಧರ್ಮ, ಈ ಥರ ಒಂದು ಕೆಟ್ಟ ಕೆಟ್ಟ ಬೆಳವಣಿಗೆಗಳು, ಈ ಥರ ಸುಲಿಗೆ, ಅತ್ಯಾಚಾರ ಇಂಥವೆಲ್ಲ ಆದಾಗೆಲ್ಲ ಒಂದೊಂದು ಅವತಾರದಲ್ಲಿ ವಿಷ್ಣು ಬಂದು ಆ ಒಂದು ಯುಗನ ಅಂತ್ಯ ಮಾಡಿ ಮತ್ತೊಂದು ಯುಗಕ್ಕೆ ನಾಂದಿ ಹಾಡ್ತಾನೆ. ಮತ್ತು ಒಳ್ಳೆಯ ಒಂದು ವಿಚಾರಗಳನ್ನ ಧರ್ಮದ ಒಂದು ಇದನ್ನು ತರ್ತಾನೆ ಅನ್ನೋ ಒಂದು ನಂಬಿಕೆ ಇದೆ ಹಿಂದೂ ಒಂದು ಪುರಾಣಗಳಲ್ಲಿ ಮತ್ತು ಎಲ್ಲ ಒಂದು ಗ್ರಂಥಗಳಲ್ಲಿ. ಇದೇ ಒಂದು ಬೇಸ್ ಇಟ್ಕೊಂಡು ಇವಾಗೇನು ಇವಾಗ ನಿಮ್ಗೆ ಗೊತ್ತಿರ್ಬೋದು ಈ ಕಲಿಯುಗದಲ್ಲಿ ಏನಂದರೆ ವಿಷ್ಣುವಿನ 9ನೇ ಅವತಾರ ಏನಿದೆಯಲ್ಲ, ಆ ಒಂದು ಕಲಿಯುಗದಲ್ಲಿ ಇವಾಗ ಎಷ್ಟು ಅಧರ್ಮಗಳಿದ್ದಾವೆ, ಅತ್ಯಾಚಾರ ಆಗಿರ್ಬೋದು, ಪಾಲಿಟಿಕ್ಸ್ ಆಗಿರ್ಬೋದು, ಮೇಲು ಕೀಳಾಗಿರ್ಬೋದು, ಈ ಶೋಷಣೆಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಅಧರ್ಮ ಆಗಿರ್ಬೋದು. ಧರ್ಮದ ಹೆಸರು ಹೇಳಿಕೊಂಡು ಅಧರ್ಮಗಳು ನಡೀತಾ ಇದ್ದಾವೆ ಅಂಥ ಒಂದು ಈ ಸಮಯದಲ್ಲಿ ಮುಂದಿನ ಒಂದು ಅವತಾರ ಹೇಗೆ ಸೃಷ್ಟಿ ಆಗುತ್ತೆ, ಈ ಒಂದು ಕಲಿಯುಗ ಹೇಗೆ ಅಂತ್ಯ ಆಗುತ್ತೆ, ಮತ್ತು ಮುಂದಿನ ಯುಗದ ಹೇಗೆ ಶುರುವಾಗುತ್ತೆ, ಅದು ಕಲ್ಕಿ ಅವತಾರದಿಂದ ವಿಷ್ಣುವಿನ 10ನೇ ಅವತಾರ ಏನು ಕಲ್ಕಿ ಅಂತ ಹೇಳ್ತೀವಿ, ಆ ಒಂದು ಹೇಗೆ ಮುಂದಿನ ಒಂದು ಹೇಳ್ತಾರೆ ಅದಕ್ಕೆ ಅವತಾರದಲ್ಲಿ ಧರ್ಮ ಮತ್ತೆ ಸ್ಥಾಪನೆ ಆಗುತ್ತೆ ಒಳ್ಳೆ ರೀತಿಯಲ್ಲಿ ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಇದು ಹೇಳೋಕ್ಕೆ ಹೊರಟಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ. ನಿಮಗೆ ಅದ್ರ ಬಗ್ಗೆ ಜಾಸ್ತಿ ಕಲ್ಕಿ ಬಗ್ಗೆ ಜಾಸ್ತಿ ಬೇಕು ಅಂದರೆ ಸುಮಾರು ವೀಡಿಯೋಗಳು ಸಿಗ್ತವೆ, ಬುಕ್ಸ್ ಇದೆ, ಅದ್ರ ಬಗ್ಗೆ ನೀವು ಅದನ್ನು ಸ್ಟಡಿ ಮಾಡ್ಬೋದು. ನಾನು ಸಿಂಪಲಾಗಿ ಹೇಳೋದರಲ್ಲಿ ಅಷ್ಟೇ, 10 ಯುಗದ 10 ಅವತಾರಗಳಲ್ಲಿ 9 ಅವತಾರಗಳು ಆಲ್ರೆಡಿ ಮುಗಿದೋಗಿದ್ದಾವೆ. ಇವಾಗ 4 ಯುಗಗಳಲ್ಲಿ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗದಲ್ಲಿ ಮುಗಿದೋಗಿದ್ದಾವೆ 9 ಅವತಾರಗಳು. ಇನ್ನು ಉಳಿದಿರೋದು ದಶಾವತಾರ 10ನೇ ಅವತಾರ, ಅದು ಕಲ್ಕಿ ಅವತಾರ. ಅದು ಇವಾಗ ಈ ಕಲಿಯುಗ ಅಂತ್ಯಕ್ಕೋಸ್ಕರ ಅದು ಅಂತ್ಯ ಮಾಡಿ ಮುಂದೆ ನೆಕ್ಸ್ಟ್ ಇನ್ನೊಂದು ಯುಗ ಸ್ಥಾಪನೆಗೆ ಕಾರಣ ಆಗ್ಬೋದು ಕಲ್ಕಿ ಅಂತ
ನನ್ನ ಅನಿಸಿಕೆ. ಇದರಲ್ಲಿ ನೋಡಕ್ಕೆ ಹೋದರೆ ನಿಮಗೆ ಇದರಲ್ಲಿ ಒಂದು ಮೂರು ಧರ್ಮಗಳ ಧರ್ಮ ಅಂತ ಏನು ಹೇಳ್ತೀವಿ ನಾವು, ಇದರಲ್ಲಿ ಎಲ್ಲ ಒಂದು ದೇವಸ್ಥಾನ ಒಂದು ಮತ್ತು ಈ ಮಸೀದಿ ಆಗಿರ್ಬೋದು ಚರ್ಚ್ ಆಗಿರ್ಬೋದು ಇಲ್ಲಿ ಹಿಂದೆ ನಿಮಗೆ ಕಾಣಿಸುತ್ತೆ. ಈ ಕುದುರೆಯಿಂದ ಫ್ರಂಟಲ್ಲಿ ನೋಡಿದ್ರೆ ಇಲ್ಲಿ ನಿಮಗೆ ಕಾಣಿಸ್ಬೋದು. ಐ ಥಿಂಕ್ ನನಗೆ ಅನಿಸ್ತಿದೆ ಅದು ಇದ್ರದ್ದು ಸಿಂಬಲ್ಲು ಅಂತ, ದೇವಸ್ಥಾನ ಸಾರಿ ಚರ್ಚ್ ಅಂತ ಅನಿಸ್ತಿದೆ ಅದು ಸಿಂಬಲ್ ಎಲ್ಲ ನೋಡ್ತಾ ಇದ್ದರೆ. ಅದಾದಮೇಲೆ ಲಾಸ್ಟಲ್ಲಿ ಕುದುರೆ ಬಾಲದ ಕೆಳಗಡೆ ಬಂದರೆ ಇಲ್ಲಿ ಹಿಂದೂ ದೇವಾಲಯ ಥರ ಕಾಣಿಸ್ತಿದೆ. ಅದಾದಮೇಲೆ ಇಲ್ಲಿ ಕುದುರೆ ಆ ಕಡೆಗೆ ಇನ್ನೊಂದು ಕಾಲು ಕೆಳಗಡೆಗೆ ಎರಡೂ ಕಾಲು ಮಧ್ಯದಲ್ಲಿ ಇಲ್ಲಿ ಮಸ್ಜಿದ್ ಥರ ಕಾಣಿಸ್ತಿದೆ. ಓಕೆ, ಇದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಮ್ಮ ಒಂದು ಮೂರು ಧರ್ಮಗಳ ಮಸ್ಜಿದ್ ಮತ್ತು ದೇವಾಲಯ ಮತ್ತು ಇನ್ನೇನು ಹೇಳ್ತೀರಿ ಚರ್ಚ್ ಮೂರನ್ನ ಇದರಲ್ಲಿ ತೋರಿಸಿದ್ದಾರೆ. ಮತ್ತು ಕೆಳಗಡೆಗೆ ಒಂದು ಟ್ರೈನ್ ಹೋಗ್ತಿರೋದು ಇದೆ, ಆಮೇಲೆ ಇಲ್ಲಿ ಒಂದು ಸ್ಯಾಟಲೈಟ್ ಇದೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಇವಾಗ ಏನು ನಡೀತಿದೆ ಜಾತಿ ಬಗ್ಗೆ ಆಗಿರ್ಬೋದು ಈ ಪಾಲಿಟಿಕ್ಸು ಪ್ರತಿಯೊಂದನ್ನು ಕೊಂಡು ನೋಡಿದ್ರೆ ಖಂಡಿತವಾಗ್ಲೂ ಈ ಒಂದು ಈ ಕಲಿಯುಗ ವಿನಾಶಕ್ಕೆ ಕಾರಣ ಆಗುವಂಥ ಏನು ಕಾನ್ಸೆಪ್ಟ್ ಇದೆ ಅದನ್ನು ಇಟ್ಕೊಂಡು ಸಿನಿಮಾನ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ನನಗೆ. ಸುಮಾರು ಹಳೆಯ ಇದರಲ್ಲೇ ಹಿಂದೂ ಮತ್ತು ಈ ಥರದ ಸುಮಾರು ಸಿನಿಮಾಗಳನ್ನ ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ರಂತೆ, ಬಟ್ ಯಾವುದು ಕೂಡ ಸೆಟ್ ಇರಲ್ಲ ಕಾರಣಾಂತರಗಳಿಂದ. ಅದೆಲ್ಲನೂ ಒಂದು ತಲೆಯಲ್ಲಿ ಇಟ್ಕೊಂಡು ಮತ್ತು ಈಗ ನಡೀತಿರುವಂಥ ಸಿಚುವೇಶನ್ಗಳನ್ನು ಎಲ್ಲ ತಲೆಗೆ ಹಾಕ್ಕೊಂಡು ಜಾತಿ ಧರ್ಮ ಆಗಿರ್ಬೋದು ಮೇಲುಕೀಳಾಗಿರ್ಬೋದು ಇದೆಲ್ಲನೂ ನೋಡ್ತಾ ಇದ್ದರೆ ಕಲಿಯುಗ ಅಂತೆ ಕಾಣೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಅದನ್ನು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾನ ಮಾಡ್ತಿರ್ಬೋದು ಅಂತ ನನ್ನ ಅನಿಸಿಕೆ. ಪೋಸ್ಟರಲ್ಲಿ ನನಗನ್ಸಿರೋದನ್ನ ಹೇಳಿದ್ದೀನಿ. ಇದು ಐ ಥಿಂಕ್ ಸುಮಾರು ಜನ ಇದನ್ನು ಯು ಮತ್ತು ಐ ಅಂತೆಲ್ಲ ತೊಗೊತಿದ್ದಾರೆ ಟೈಟಲ್ಲು. ಇದು ನೋಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ ಅದು ಕುದುರೆ ಲಾಳ ಒಂದು ಸಿಂಬಲ್ನ ಇಟ್ಕೊಂಡಿದ್ದಾರೆ. ಇನ್ನು ಕುದುರೆ ಲಾಳ ಸಿಂಬಲ್ ಬಗ್ಗೆ ಮಾತಾಡೋದಾದರೆ ಈ ಒಂದು ಸಿಂಬಲ್ ಏನು ಗುರುತಿಸ ಅಂದರೆ ಸುಮಾರು ಜನ ಮನೆಯಲ್ಲೇ ಹಾಕಿರ್ತಾರೆ ಡೋರ್ಗಳಿಗೆಲ್ಲ. ಏನಂದರೆ ಈ ಥರ ಒಂದು ಸಿಂಬಲ್ ಇದ್ದರೆ ಯಾವುದೇ ಕೆಟ್ಟ ಒಂದು ಶಕ್ತಿಗಳು ಮನೆಯಲ್ಲಿ ನುಗ್ಗೋದಿಲ್ಲ, ಆಮೇಲೆ ಒಂದು ಪಾಸಿಟಿವಿಟಿ ಸ್ಪ್ರೆಡ್ ಆಗುತ್ತೆ ಮನೆಯಲ್ಲಿ ಅಂತ ಒಂದು ನಂಬಿಕೆ ಇದೆ. ಓಕೆ, ಅದು ಶಾಂತಿಯುತವಾಗಿರುತ್ತೆ, ಯಾವುದೇ ಒಂದು ಕೆಟ್ಟ ಇದು ಕೂಡ ಸುಳಿಯೋದಿಲ್ಲ ಮನೆ ಸುತ್ತಮುತ್ತ ಅಂತ ಅನ್ನೋದಿದೆ. ಬಟ್ ಆದರೆ ಕುದುರೆಗೆ ಕೊಂಬೆ ಹಾಕ್ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನನ್ನ ಒಂದು ಅನಿಸಿಕೆಗಳನ್ನ ಈ ಒಂದು ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಬಟ್ ಅದನ್ನು ಬ್ರೇಕ್ ಡೌನ್ ಮಾಡಿ ಕಂಪ್ಲೀಟಾಗಿ ಸ್ಟೋರಿ ಹೇಳುವಷ್ಟು ದೊಡ್ಡ ವ್ಯಕ್ತಿ ನಾನಂತೂ ಅಲ್ಲ, ಅಷ್ಟು ತಿಳುವಳಿಕೆ ಕೊಡೋದು ನನಗಿಲ್ಲ. ನನ್ನ ಒಂದು ಚಿಕ್ಕದಾಗಿ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಿಗೋವರೆಗೂ ನಮಸ್ಕಾರ.